ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದನ್ನು ನಾನು ಮನೆಯಲ್ಲಿಯೇ ಸ್ಪೆಷಲ್ ಆದಂಥ ಹೇರ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ತಲೆ ಕೂದಲು ಕಪ್ಪಗಾಗಲಿಕ್ಕೆ ಈ ರೀತಿಯ ಹೇರ್ ಪ್ಯಾಕನ್ನು ಹಾಕ್ಕೊಂಡ್ರೆ ತಲೆ ಕೂದಲು ಕಪ್ಪಗಾಗ್ತದೆ. ಜೊತೆಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮಧ್ಯದಲ್ಲಿ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸಹ ಹಾಕ್ತಾ ಇದ್ದೇನೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಲ್ವಾ. ಮೊದಲು ನಾನಿಲ್ಲಿ ಒಣಗಿಸಿಟ್ಟ ನೆಲ್ಲಿಕಾಯಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಒಳಗಿನ ಬೀಜವನ್ನೆಲ್ಲ ತೆಗೆದುಕೊಂಡಿದ್ದೇನೆ ನೋಡಿ. ಈಗ ಇದನ್ನು ಚೆನ್ನಾಗಿ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಪ್ಪಗಾಗೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹೇರ್ ಪ್ಯಾಕನ್ನು ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಬುಡದಿಂದಲೇ ಕಪ್ಪಾಗ್ತದೆ, ಹಾಗೆ ಒಳ್ಳೆ ಶೈನಿಂಗ್ ಕೂಡ ಬರ್ತದೆ. ಸಾಮಾನ್ಯವಾಗಿ ಈಗ 18-20 ವರ್ಷ ಅಂತಂದರೆ ತಲೆ ಕೂದಲು ಬೆಳ್ಳಗಾಗ್ತದೆ, ಅಂಥವರು ಕೂಡ ಇದನ್ನ ಉಪಯೋಗವನ್ನು ಮಾಡ್ಬೋದು. ಚೆನ್ನಾಗಿ ಕಪ್ಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ ಇದೆ, ಹಾಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಇದು ಕೆಲಸವನ್ನು ಮಾಡ್ತದೆ ನೋಡಿ. ಈಗ ಇದು ಬ್ಲ್ಯಾಕ್ ಕಲ್ಲರ್ ಆಗಿದೆ, ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಇದು ಒಂದು ಸ್ಪೆಷಲ್ ಪದಾರ್ಥ, ಅಣಲೆಕಾಯಿಯ ಚೂರ್ಣ. ಇದನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಚೂರ್ಣಕ್ಕೆ ಬದಲಾಗಿ ಅಣಲೆಕಾಯಿಯನ್ನು ಇದೇ ರೀತಿಯಲ್ಲಿ ಹುರಿದು ಸಹ ಅದನ್ನು ಕೂಡ ಫ್ರೈ ಮಾಡಿ ಬಳಸ್ಬೋದು. ಈ ಅಣಲೆಕಾಯಿಯನ್ನು ಹಾಕೋದ್ರಿಂದ ತಲೆ ಕೂದಲು ಸ್ಟ್ರಾಂಗ್ ಆಗ್ತದೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಮದರಂಗಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿದಂಥ ಮದರಂಗಿಯ ಪುಡಿ, ಹಾಗೆ ಹಸಿ ಮದರಂಗಿ ಸೊಪ್ಪನ್ನು ಸಹ ಸೇರಿಸಿ ಮುಂದಿನ ವಿಡಿಯೋಗಳಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ಕಾಣ್ತಾ ಇದೆಯಲ್ಲ, ಇದು ನೆಲ್ಲಿಕಾಯಿಯನ್ನು ಹುರಿದಿಟ್ಟಂಥ ನೆಲ್ಲಿಕಾಯಿಯ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಸಹ ಸೇರಿಸ್ಕೊಳ್ತೇನೆ. ಎಲ್ಲವನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳೋಣ ನೋಡಿ. ಎಷ್ಟು ಕಪ್ಪಗಾಗಿದೆ ಕಾಣ್ತಾ ಇದೆಯಲ್ಲ, ತುಂಬ ಒಳ್ಳೆಯ ಕಲರ್ ಬರ್ತದೆ. ಇದನ್ನು ಅಪ್ಲೈ ಮಾಡೋದ್ರಿಂದ ತಲೆ ಕೂದಲು ಬುಡದಿಂದಲೇ ಕಪ್ಪಾಗ್ತದೆ. ಎಲ್ಲವನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು ನೋಡಿ. ಈಗ ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತದೆ ನೋಡಿ, ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಲ್ವಾ. ಇದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಆದಂಥ ಪದಾರ್ಥವನ್ನು ಸಹ ಸೇರಿಸ್ಕೊಳ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಈಗ ಇದು ರೆಡಿ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಸ್ಪೆಷಲಿ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿಕೊಳ್ಬೇಕು. ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಕಪ್ಪನಾದ ಹೇರ್ ಪ್ಯಾಕ್ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಸ್ಪೆಷಲ್ ಪದಾರ್ಥವನ್ನು ಹಾಕ್ಕೊಳ್ತಾ ಇದ್ದೇನೆ, ಅದೇ ನೀಲಗಿರಿ ಎಣ್ಣೆ ನೋಡಿ ಕಾಣ್ತಾ ಇದೆಯಲ್ಲ. ಈ ನೀಲಗಿರಿ ಎಣ್ಣೆಯನ್ನು ಒಂದು 1/4 ಚಮಚದಷ್ಟು ಹಾಕಿಕೊಳ್ತಾ ಇದ್ದೇನೆ. ಈ ನೀಲಗಿರಿ ಎಣ್ಣೆಯನ್ನು ಹಾಕೋದ್ರಿಂದ ತುಂಬ ಚೆನ್ನಾದ ಕಲರ್ ಬರ್ತದೆ, ಕಪ್ಪನೆಯ ಕಲರ್ ಬರ್ತದೆ. ಇದನ್ನು ಮುಂಚಿನ ದಿನ ರಾತ್ರಿ ಮಾಡಿಟ್ಟು ಮರುದಿನ ಅಪ್ಲೈ ಮಾಡಿಕೊಂಡ್ರೆ ಅತಿ ಬೇಗನೆ ತಲೆ ಕೂದಲು ಕಪ್ಪಾಗ್ತದೆ. ಇಲ್ಲದಿದ್ದರೆ ಇದನ್ನು ಮಾಡಿಟ್ಟು 1-2 ಗಂಟೆಗಳ ನಂತರ
ತಲೆ ಕೂದಲಿಗೆ ಅಪ್ಲೈಯನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಒಳ್ಳೆಯ ಕಲರ್ ಬಂದಿದೆ. ಇದನ್ನು ವಾರಕ್ಕೆ ಎರಡರಿಂದ ಮೂರು ದಿನ ಅಪ್ಲೈ ಮಾಡಿಕೊಳ್ಬೇಕು ಮೊದಲಿಗೆ. ನಂತರ ಒಂದು ತಿಂಗಳ ಆದ ನಂತರ ತಿಂಗಳಿಗೆ ನಾಲ್ಕು ಬಾರಿ ಅಪ್ಲೈಯನ್ನು ಮಾಡಿಕೊಳ್ಬೋದು. ನೋಡಿ ಕಾಣ್ತಾ ಇದೆಯಲ್ಲ ಎಷ್ಟು ಒಳ್ಳೆಯ ಕಲರ್ ಬಂದಿದೆ. ಇದಕ್ಕೆ ಮತ್ತೆ ಸೊಪ್ಪಿನ ಗಂಪಿನೊಂದಿಗೆ ತಲೆಯನ್ನು ತೊಳೆದುಕೊಳ್ಳಬೇಕು. ಜೊತೆಗೆ ಶೀಕಾಕಾಯಿ ಪೌಡ್ರನ್ನು ಸಹ ಬಳಸ್ಬೋದು. ನಾರ್ಮಲ್ ವಾಟರಲ್ಲಿ ಅಂದರೆ ಹೂ ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ತಲೆ ಕೂದಲನ್ನು ತೊಳೆದುಕೊಳ್ಬೋದು. ನೋಡಿ ಕಾಣ್ತಾ ಇದೆಯಲ್ಲ ಎಷ್ಟು ಕಪ್ಪನೆಯ ಕೂದಲು ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.